ರಾಜ್ಯದ ಅಡಿಕೆ ಬೆಳೆಗಾರರು ಈ ಬಾರಿ ಬೆಳೆ ವಿಮೆ ಕೈತಪ್ಪುವ ಆತಂಕಕ್ಕೆ ಸಿಕ್ಕಾಕೊಂಡಿದ್ದಾರೆ. ರಾಜ್ಯದಲ್ಲಿ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಯಲ್ಲಿದೆ. ಇದರ ಅಡಿ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸೋದಕ್ಕೆ ಮಲೆನಾಡು ಕರಾವಳಿ ಭಾಗದ ಜಿಲ್ಲೆಗಳಿಗೆ ಜೂನ್ 30 ರಂದು ಕೊನೆಯ ದಿನವಾಗಿದೆ. ಆದರೆ ಅರ್ಜಿ ಸಲ್ಲಿಕೆಗೆ ಪೋರ್ಟಲ್ ನಲ್ಲಿ ತಾಂತ್ರಿಕ ದೋಷ ಎದುರಾಗಿದ್ದರಿಂದ ಸಹಸ್ರಾರು ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅರ್ಜಿ ಸಲ್ಲಿಕೆ ಗಡುವಿಗೆ ಇನ್ನು 4 ದಿನಗಳು ಮಾತ್ರ ಬಾಕಿ ಉಳಿದಿರೋದ್ರಿಂದ ರೈತರು ಅರ್ಜಿ ಹಾಕಿ ವಿಮೆ ಮೊತ್ತ ತುಂಬೋದಕ್ಕೆ ಸರ್ಕಸ್ ನಡೆಸುವಂತ ಪರಿಸ್ಥಿತಿ ಇದೆ. ಇದಿಷ್ಟೇ ಅಲ್ಲ, ಪ್ರತಿ ವರ್ಷ ಜೂನ್ ನಲ್ಲಿ ವಿಮೆ ಪ್ರೀಮಿಯಂ ಕಟ್ಟೋದಕ್ಕೆ ಸೂಚನೆ ಬರ್ತಾಯಿತ್ತು, ಆದರೆ ಈ ಬಾರಿ ಆ ಸೂಚನೆ ಕೂಡ ಬಂದಿಲ್ಲ. ಹೀಗಾಗಿ ಅಡಿಕೆಯನ್ನ ಬೆಳೆ ವಿಮೆಯಿಂದ ಹೊರಗಿಡಲಾಗಿದೆಯಾ ಅನ್ನೋ ಅನುಮಾನವೂ ಕೂಡ ಕಾಡಲು ಆರಂಭಿಸಿದೆ. ಆದರೆ ಇವರ ಪ್ರಶ್ನೆಗಳಿಗೆ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಶಂಕರಪ್ಪ ಅವರು, ಇವರು ಅಡಿಕೆ ವ್ಯಾಪಾರಿ ಅಂತ ಗೊತ್ತಾಗ್ತಾ ಇದೆ, ಅವರಿಂದ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ತೆ. ರೈತರ? ಓಕೆ ಸರ್. ಈ ಮುಂಚೆ ಫಸಲ್ ಬಿಮಾ ಯೋಜನೆ ಅಡಿನಲ್ಲಿ ಅಪ್ಲೈ ಮಾಡಿ ನೀವು ಪಡ್ಕೊಂಡಿದ್ದೀರಾ ಹಣನ? ಇಲ್ಲ, ನಮ್ಮ ಭಾಗದಲ್ಲಿ ನಾವು ಬಯಲ್ಸೀಮೆ ಬೆಳೆಗಾರರು. ನಾವು ಬಯಲ್ಸೀಮೆಯಲ್ಲಿ ವ್ಯಾಪಕವಾಗಿ ಬೆಳೆ ಈಗ ವಿಸ್ತೃತವಾಗಿ ಜಾಸ್ತಿ ಆಗ್ತಾ ಇದೆ. ನಾವು ಮಲೆನಾಡು ಪ್ರದೇಶಕ್ಕೆ ಸೇರಿದವರಲ್ಲ, ಮಲೆನಾಡು ಪ್ರದೇಶಕ್ಕೆ ಸೇರಿದಂತವರು. ಈಗ ಏನಾಗಿದೆ ಅಂತಂದ್ರೆ, ಒಟ್ಟಾರೆ ನನಗೆ ನೀವು ಏನ್ ಹೇಳ್ತಾ ಇದ್ದೀರಲ್ಲ, ಫಸಲ್ ಬಿಮಾ ಇದೈತಲ್ಲ, ಆ ವಿಧಾನನೇ ತಪ್ಪಿದೆ. ಅದು 7 ವರ್ಷದ ಆವರೇಜ್ ತಗೊಂಡು ಅದರಲ್ಲಿ 2 ವರ್ಷ ಡಿಸ್ಟೆನ್ಸ್ ಪ್ರಸಂಗವನ್ನು ಬಿಟ್ರೆ 5 ವರ್ಷದ ಆವರೇಜ್ ಕೂಡ ಅಂತ ಕೆಲಸ ಆಗ್ತದೆ. ಅದು ಆಗ್ಬಾರ್ದು. ಯಾವ ವರ್ಷ ಬೆಳೆ ನಷ್ಟ ಆಗುತ್ತಾ ನೋಟಿಫೈಡ್ ಜಾಗದಲ್ಲಿ ನೋಟಿಫೈಡ್ ಬೆಳೆಯನ್ನ ಮಾತ್ರ ಬೆಳಿಬೇಕು, ನೀವೇನೋ ಬೆಳೆದ್ರೆ ಕೊಡಲ್ಲ ಅವರು. ಹೌದು ಹೌದು, ಈ ಪ್ರದೇಶ ವ್ಯಾಪಕವಾಗಿ ಬೆಳೆಯುವಂತ ಪ್ರದೇಶ ಆಗಿದ್ರೆ ನೋಟಿಫಿಕೇಶನ್ ಮಾಡಬೇಕಾಗ್ತದೆ ಅದು ಸರ್ಕಾರ. ಈಗ ನಿಮಗೆ ಪಟ್ಟಿಯಲ್ಲಿ ಅಡಿಕೆ ಇದೆಯಾ ಇಲ್ವಾ, ನಿಮಗೆ ಏನಾದರೂ ಇನ್ಶೂರೆನ್ಸ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಸಿಗುತ್ತೆ? ಕಳೆದ ವರ್ಷಗಳೆಲ್ಲ ಸಿಕ್ಕಿಲ್ಲ, ಬೇರೆ ಬೆಳೆಗಾರರು ಮಾಡಿದರೆ ಸಿಕ್ಕಿದೆ. ಈ ವರ್ಷ ಜುಲೈನಲ್ಲಿ ನೋಟಿಫಿಕೇಶನ್ ಆಗ್ತಿದೆ ಅಂತ ಮಾತು ಇಲಾಖೆ ಅಧಿಕಾರಿಗಳಿಂದ ಪ್ರಶ್ನೆ ಮಾಡಿದ್ದೀನಿ. ಓಕೆ, ಈ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಹೋಗಿದ್ರಾ, ಪ್ರಶ್ನೆ ಮಾಡಿದ್ರಾ, ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡಿದ್ರಾ? ಕೇಳಿದೀನಿ ಸರ್, ಅಧಿಕಾರಿಗಳನ್ನ ಕೇಳಿದೀನಿ, ಜುಲೈನಲ್ಲಿ ಅವಕಾಶ ಮಾಡ್ತಾ ಇದ್ದಾರೆ ಅಂತ ಮಾತು ಬಂದಿದೆ. ಅದೆಷ್ಟು ಮಟ್ಟಿಗೆ ನೀವು ಹೇಳಿದ್ ನೋಡಿದ್ರೆ, ಈಗ ಅಡಿಕೆ ಬೆಳೆಗೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ ಅನ್ನೋ ಮಾತಿಗೆ ನಾನು ಕೇಳಿಸ್ಕೊಂಡಂಗಾಯ್ತು. ಅನುಮಾನ ಇದೆ ಅಂತಿದೆ, ಪಾಪ ರೈತರು ಆ ತರ ಮಾತಾಡಿದ್ದಾರೆ ಅಂತ ಗೊತ್ತಾಗಿದೆ. ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು, ಯಾಕೆಂದ್ರೆ ಅವರು ನಿಮಗೆ ಅಪ್ಲೈ ಮಾಡಿ ಅಂತ ಪ್ರತಿ ವರ್ಷ ಜೂನ್ ನಲ್ಲಿ ಹೇಳ್ತಿದ್ರು, ಈ ಬಾರಿ ಹೇಳಿಲ್ಲ. ಸಬ್ಜೆಕ್ಟ್ ನಿಜವಾಗ್ಲೂ ಒಂದ್ ಮಾತು ನಂದು ದಯಮಾಡಿ ತಗೊಳ್ರಿ. ಈ ಸಬ್ಜೆಕ್ಟ್ ನ ನಿಜವಾಗ್ಲೂ ಒಳ್ಳೆ ಸಬ್ಜೆಕ್ಟ್ ನ ವಿಚಾರ ಟಿವಿ ಎತ್ತಿದೆ, ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಥ್ಯಾಂಕ್ ಯು ಸರ್. ನೀವು ಇದನ್ನ ಯಾವ ವರ್ಷ ಬೆಳೆ ನಷ್ಟ ಆಗಿದೆ ಆ ವರ್ಷಕ್ಕೆ ಅನುಕೂಲ ಹಂಗ್ ಮಾಡಿದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಈ ವ್ಯವಸ್ಥೆ ಇತ್ತಲ್ಲ, 5 ವರ್ಷದ ಆವರೇಜ್ ತಗೊಳ್ಳೋದು ಇತ್ತಲ್ಲ, ಇದನ್ನ ರೈತರಿಗೆ ಯಾವ ಕಾರಣಕ್ಕೂ ಅನುಕೂಲ ಆಗೋದಿಲ್ಲ. ಖಂಡಿತ ಸರ್, ಈ ವಿಷಯವನ್ನ ಅಧಿಕಾರಿಗಳ ಗಮನಕ್ಕೆ ತಂದು ರೈತರಿಗೆ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.